ಬರುವ 12ನೇ ತಾರೀಕು ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅಧಿವೇಶನದ ದಿನ ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾರಣ ಕೃಷಿ ಕಾಯ್ದೆಗಳನ್ನ ಹಿಂಪಡಿತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ಅಧಿವೇಶನದಿಂದ ಬೆಳಗಾವಿ ಅಧಿವೇಶನ, ಬೆಳಗಾವಿ ಅಧಿವೇಶನದಿಂದ ಬೆಂಗಳೂರು ಅಧಿವೇಶನ, ಹೀಗೆ ಸಬು ಬೇಳ್ತಾ ಕೃಷಿ ಕಾಯ್ದೆಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಅಂದ್ರೆ ಅದನ್ನ ಜಾರಿಗೊಳಿಸ್ತಾ ಸರ್ಕಾರದ ನಡೆ ನೋಡಿದ್ರೆ ಕೃಷಿಯನ್ನ ಬಹಳ ಬೇಗ ರೈತರ ಕೈ ತಪ್ಪಿಸುವಂತ ಕೆಲಸವನ್ನ ಬಹಳ ತ್ವರಿತಗತಿಯಲ್ಲಿ ಮಾಡ್ತಾ ಇದೆ. ಈಗಾಗಲೇ ಕೃಷಿ ಮಾರುಕಟ್ಟೆ, ಇಡೀ ರಾಜ್ಯದ ಕೃಷಿ ಮಾರುಕಟ್ಟೆ ಅವರು ಸರ್ಕಾರಿ ಅಂಕಿಅಂಶದ ಪ್ರಕಾರನೇ ಕಳೆದ ವರ್ಷನೇ ಅವ್ರದ್ದು 85% ಅರೈವಲ್ ಕಟ್ಟು, ಅದು ಏನು ಆದಾಯ ಕಟ್ಟು ಎಲ್ಲ ಒಂದು ಹಂತಕ್ಕೆ ಮುಕ್ತಾಯಕ್ಕೆ ಬಂದಿದೆ. ಈಗ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನ ತಂದ ಮೇಲೆ ಭೂಮಿಯನ್ನ ರೈತರಲ್ಲದವರು ಖರೀದಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ಮೇಲೆ ಬಹಳಷ್ಟು ಬಂಡವಾಳಿಗರು ಭೂಮಿಯನ್ನ ಖರೀದಿ ಮಾಡ್ತಾ ಇದೆ. ಯಾವ ಮಟ್ಟಕ್ಕೆ ಭೂಮಿ ರೈತನ ಕೈ ತಪ್ಪಿ ಹೋಗ್ತಾ ಇದೆ ಅನ್ನೋದಕ್ಕೆ ಸರ್ಕಾರ, ನಮ್ಮ ಕಂದಾಯ ಮಂತ್ರಿ ಕೊಟ್ಟಿರ್ತಕ್ಕಂತ ಕಾರಣಗಳು ನಮ್ಮದು. ಈಗ ಸಬ್ ರಿಜಿಸ್ಟ್ರಾರ್ ಸರ್ಕಾರಿ ಕೆಲಸದ ವೇಳೆ ಏನಿದೆ ಬೆಳಿಗ್ಗೆ 10-5 ಗಂಟೆ, ಇದಕ್ಕೆ ವಿಶೇಷವಾಗಿ ಸಬ್ ರಿಜಿಸ್ಟ್ರಾರ್ಗಳಿಗೆ ಇನ್ನ 5-7 ಗಂಟೆವರೆಗೆ ವಿಸ್ತರಣೆ ಮಾಡಿದ. ಸ್ವಲ್ಪ ಕಾಲ ಹೋದ್ರೆ ನಾವು ಅದನ್ನ ಆನ್ಲೈನ್ ನಲ್ಲಿ 15 ನಿಮಿಷದಲ್ಲಿ ರಿಜಿಸ್ಟರ್ ಮಾಡ್ತೀವಿ ಅನ್ನೋ ತೀರ್ಮಾನಕ್ಕೆ ಕರ್ನಾಟಕ ಸರ್ಕಾರ ಬಂದಿದೆ. ಇದು ನಮ್ಮ ಪ್ರಗತಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ರೈತನನ್ನ ಬಹುಬೇಗ ಕೃಷಿಯಿಂದ ಖಾಲಿ ಮಾಡಿಸುವಂತದ್ದೇ ಪ್ರಗತಿ ಆಗೋದಾದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅಜೆಂಡಾ ಇದೆ ಅಂತ ಹೇಳಿ ಖಾತ್ರಿ ಪಡಿಸ್ಕೊಳ್ಳುವಂತ ತೀರ್ಮಾನಕ್ಕೆ ಅವರು ಬಂದಿದ್ದ. ಹಾಗಾಗಿ ಈ ಒಂದು ಅಪಾಯ ಪಾರ್ ಮಾಡ್ಲಿಕ್ಕೆ ತಾವು ಕೊಟ್ಟಂತ ವಚನವನ್ನ ನೀವು ಪಾಲನೆ ಮಾಡಿ ಅಂತ ಹೇಳಿ. ಮತ್ತೆ ಎರಡನೇದು, ಈಗೇನು ಭಾರತ ಸರ್ಕಾರ ವಿದ್ಯುಚ್ಛಕ್ತಿ ಕಾಯ್ದೆ ತಿದ್ದುಪಡಿಯನ್ನ ಮಾಡಿ ಖಾಸಗೀಕರಣ ಮಾಡುವ ದಿಕ್ಕಿನಲ್ಲಿ ಕಾರ್ಪೊರೇಟರ್ಸ್ ಗಳಿಗೆ ಕೊಡೋ ತೀರ್ಮಾನಕ್ಕೆ ಬಂದಿದೆ. ಇದನ್ನ ಕರ್ನಾಟಕ ಸರ್ಕಾರ ವಿದ್ಯುಚ್ಛಕ್ತಿ ಕಾಯ್ದೆಯನ್ನ ಯಾವುದು ಕೂಡ ಇಂಪ್ಲಿಮೆಂಟ್ ಮಾಡಬಾರದು, ಯಾಕಂದ್ರೆ ಜನಸಾಮಾನ್ಯರ ಮೇಲೆ ಬಹಳ ಕೆಟ್ಟ ಬೀಳುತ್ತೆ, ಮತ್ತೆ ಜನಸಾಮಾನ್ಯರು ಬಳಕೆ ಮಾಡದಷ್ಟು ದುಬಾರಿ ಆಗುತ್ತೆ. ಇದೆಲ್ಲದೂ ಕೂಡ ಸರ್ಕಾರಿ ಸೌಮ್ಯದ ಸಂಪತ್ತಿದೆ. ಯಾಕಂದ್ರೆ ಬ್ರಿಟಿಷ್ನವರು ಈ ದೇಶ ಬಿಟ್ಟು ಹೋಗುವಾಗ ಜನಸಾಮಾನ್ಯರ ತೆರಿಗೆ ಹಣ ಏನಿದೆ ಪೈಸೆ ಪೈಸೆ ಗುಡ್ಡೆ ಹಾಕಿ ನಮ್ಮ ರೈಲು ವಿಸ್ತರಣೆ ಮಾಡಿದ್ದೀವಿ, ವಿಮಾನ ನಿಲ್ದಾಣಗಳು ಅಥವಾ ಬಸ್ ಸ್ಟ್ಯಾಂಡ್ಗಳು ಅಥವಾ ನಮ್ಮ ವಿದ್ಯುಚ್ಛಕ್ತಿ ಉತ್ಪಾದನೆ ವಿತರಣೆ ಇದೆಲ್ಲದೂ ಕೂಡ ಬಹಳ ದೊಡ್ಡ ಪ್ರಮಾಣದ ಬಂಡವಾಳ. ಇದನ್ನ ಖಾಸಗೀಕರಣ ಮಾಡೋ ದಿಕ್ಕಿನಲ್ಲಿ ಭಾರತ ಸರ್ಕಾರ ಬಹು ವೇಗವಾಗಿ ಹೊರಟಿರೋದು ನೋಡಿದ್ರೆ, ಇದನ್ನ ಕಂಪನೀಕರಣ ಮಾಡುವ ದಿಕ್ಕಿನಲ್ಲಿ ಬಹಳ ವೇಗವನ್ನ ಪಡ್ಕೊಂಡಿದೆ. ಇದೇ ನಮ್ಮ ಪ್ರಗತಿ ಅಂತ ಹೇಳಿ ಅವ್ರು ಹೇಳ್ತಾ ಇರುವಾಗ ಇದು ಅತ್ಯಂತ ಅಪಾಯಕಾರಿ. ಇದು ಪ್ರಜಾಪ್ರಭುತ್ವವನ್ನ ಅಸ್ಥಿರಗೊಳಿಸ, ಕಂಪನಿಗಳ ಅಂದ್ರೆ ಶ್ರೀಮಂತನನ್ನ ಬೆಂಬಲಿಸುವಂತ ನೀತಿ ಇವತ್ತು ದೇಶದಲ್ಲಿ ಜಾರಿಗೊಳಿಸ್ತಾ ಇರ್ತಕ್ಕಂತ ನೀತಿಗಳಾಗಿ. ಹಾಗಾಗಿ ಜನಸಾಮಾನ್ಯರ ಸ್ವಾತಂತ್ರ್ಯ, ಜನಸಾಮಾನ್ಯರ ಉದ್ದಿಮೆಗಳು, ಜನಸಾಮಾನ್ಯರ ವಾಣಿಜ್ಯ, ಜನಸಾಮಾನ್ಯರ ಸೇವಾ ಸಂಸ್ಥೆಗಳು ಏನಿದ್ವೋ ಇದು ಎಲ್ಲದೂ ಕೂಡ ಇವತ್ತು ಕಂಪನೀಕರಣ ಆಗ್ತಾ ಇರುವ ಬೆಳವಣಿಗೆಗಳು. ಹಾಗಾಗಿ ಇದರ ಕೆಳಗಡೆ ಒಂದೇ ಒಂದು ಉಳಿಸಿದ್ದು ಕೃಷಿ. ಈ ಕೃಷಿಯನ್ನು ಕೂಡ ಕಂಪನೀಕರಣ ಮಾಡೋ ದಿಕ್ಕಿನಲ್ಲಿ ಕೃಷಿ ಮಾರುಕಟ್ಟೆ, ಕೃಷಿ ಭೂಮಿ, ಕೃಷಿ ಏನು ಉತ್ಪನ್ನಗಳು ಎಲ್ಲದನ್ನ ಈಗ ಈ ನೀತಿ ಕೆಳಗಡೆ ಅಳವಡಿಸೋದಕ್ಕೆ ಭಾರತ ಸರ್ಕಾರ ತರಾತುರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಒಂದು ರಾಜ್ಯ ಈ ಕಾಯ್ದೆಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕರ್ನಾಟಕದ BJP, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ಭಾರತ ಸರ್ಕಾರದ ಈ ತರದ ಪ್ರಯೋಗಶಾಲೆಯಾಗಿ ಕರ್ನಾಟಕವನ್ನು ಅವರು ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯವನ್ನ ತರಲಿಕ್ಕೆ ಬರುವ 12ನೇ ತಾರೀಕು ನಾವು ಸಿಟಿ ರೈಲು ನಿಲ್ದಾಣ, ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಏನಿದೆ ಅಲ್ಲಿಂದ ಪ್ರತಿಭಟನಾ ರ್ಯಾಲಿ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಆಗ್ತದೆ.